ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ಯಾವುದಪ್ಪ ಅಂದ್ರೆ ಹುರುಳಿಕಾಳಿನ ಸಂಗ್ಟಿ. ಇದನ್ನು ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ಮಾಡ್ತಾರೆ ರೀ. ಅದರಾಗೂ ಮಳೆಗಾಲದಾಗ ಇದು ಅಗದಿ ಚಲೋ ಅಂತ ಹೇಳ್ಬೋದು ರೀ ನಮ್ಮ ಆರೋಗ್ಯಕ್ಕೆ. ಈ ಚಳಿಗೆ ನಮ್ಮ ದೇಹವನ್ನು ಬೆಚ್ಚಗಿಡೋಕೆ ತುಂಬ ಸಹಕಾರಿಯಾಗಿದೆ. ಸೊ ಬರ್ರಿ, ಹಂಗಾದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹುರುಳಿ ಸಂಗ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ಪಷ್ಟು ಹುರುಳಿಕಾಳನ್ನ ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ರೀ, ಯಾಕಂದ್ರೆ ಹುರುಳಿಕಾಳು ಬೇಗ ಹೊತ್ತು ಬಿಡ್ತಾವೆ. ಸೊ ಹಾಗಾಗಿ ಆದಷ್ಟು ಸಣ್ಣ ಉರಿ ಒಳಗೆ ಒಂದು 5 ರಿಂದ 8 ನಿಮಿಷ ಹುರ್ಕೋಬೇಕಾಗ್ತದೆ. ನೋಡ್ರಿಗ ಕಲರ್ ಚೇಂಜ್ ಆಗಕತ್ತಾವ ಲೈಟಾಗೆ, ನಿಮ್ಗೆ ಗೊತ್ತಾಗಕ್ಕೆ ಶುರು ಆಗ್ಬಿಡ್ತೈತೆ ರೀ ಹುರುಳಿಕಾಳು ಘಮ ಬರೋಕ್ಕೆ ಶುರು ಆಗ್ತೈತಿ. ಅಷ್ಟು ಹುರ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಹುರ್ಕೋಬೇಡ್ರಿ, ಹೊತ್ತು ಬಿಡ್ತಾವೆ. ಮತ್ತು ಹುರುಳಿ ಸಂಗ್ಟಿ ಟೇಸ್ಟೂ ಹೋಗಿಬಿಡ್ತೈತಿ. ಈ ಹುರುಳಿ ಸಂಗ್ಟಿ ಬಗ್ಗೆ ಹೇಳಬೇಕಂದ್ರೆ ನೋಡಿರಿ, ನಾನು ಸಣ್ಣಕಿದ್ದಾಗ ಒಂದು 6-7 ವರ್ಷದಾಗಿದ್ದಾಗಿಂದ ಇನ್ನೂ ನೆನಪಾಯ್ತು ನನಗೆ. ಮಳೆ ಬರೋ ಟೈಮ್ನಾಗ ಸಂಜೆ ಟೈಮ್ನಾಗ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಿದ್ರು ರೀ, ನನಗೆ ಅಗದಿ ಫೇವ್ರೇಟ್ ಅಂತ ಹೇಳ್ಬೋದು ರೀ ಸಣ್ಣಕಿದ್ದಾಗಿಂದ. ಈ ಚಳಿಗಾಲದಾಗ ಮಳೆಗಾಲದಾಗ ಕೆಮ್ಮು ನೆಗಡಿ ಹೆಚ್ಚಾಗಿ ಬರ್ತಿರ್ತೈತೆ ರೀ, ಅಂಥ ಟೈಮ್ದಾಗ ಈ ಹುರುಳಿ ಸಂಗ್ಟಿ ಅಗದಿ ಚಲೋ ಅಂತ ಹೇಳ್ಬೋದು. ನಮ್ಮ ದೇಹಕ್ಕೆ ಕಾವು ಕೊಡ್ತೈತೆ ರೀ ಈ ಹುರುಳಿಕಾಳು. ಮಕ್ಕಳಿಗೂ ಹೊಳೆ ನೆಗಡಿ ಜ್ವರ ಬರ್ತಿರ್ತಾವೆ, ಅಂಥ ಟೈಮ್ನಾಗ ಈ ಹುರುಳಿ ಸಂಗ್ಟಿನ ನೀವು ಮಾಡಿಕೊಡ್ಬೋದು. ಈಗ ನೋಡಿರಿ, ಚೆಂದಾಗಿ ಹುರ್ಕೊಂಡು ಆದಮೇಲೆ ಒಂದು ಪ್ಲೇಟ್ ಒಳಗೆ ಹಾಕಿ ಹುರುಳಿಕಾಳನ್ನು ತಣ್ಣಗಾಗಕ್ಕೆ ಬಿಡತತಿ. ನೋಡಿರಿ, ಹುರುಳಿಕಾಳನ್ನು ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡತಿ. ಈಗ ಏನು ಮಾಡಬೇಕಪ್ಪ ಅಂದ್ರೆ, ತಣ್ಣಗಾಗಿರುವಂಥ ಹುರುಳಿಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತತಿ. ನಮ್ಮ ಮನೆಯೊಳಗೆಲ್ಲ ಭಾಳ ಜನ ಇರ್ತಿದ್ವಲ್ಲ ರೀ, 10-15 ಜನ ಇದ್ದಾಗ ಏನು ಮಾಡ್ತಿದ್ರು ಅಂದ್ರೆ ಗಿರಣಿ ಒಳಗೆ ಹಾಕ್ಸ್ಕೊಂಬರ್ತಿದ್ರು, ಮಿಲ್ ಒಳಗೆ ಹಾಕ್ಸ್ಕೊಂಬರ್ತಿದ್ರು ಇದನ್ನು. ಈಗ ಸ್ವಲ್ಪನೇ ಮಾಡ್ತೇವೆ, ಹಾಗಾಗಿ ಮಿಕ್ಸಿ ಒಳಗೆ ಮಾಡ್ಕೊಂಬಿಡ್ಬೋದು. ಈಗ ನೋಡಿರಿ, ಮಿಕ್ಸಿ ಒಳಗೆ ಫುಲ್ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಹುರುಳಿಕಾಳನ್ನು. ನೋಡಿರಿ, ಈ ರೀತಿಯಾಗೈತೆ ಪೌಡ್ರು, ಪೂರ್ತಿ ನುಣ್ಣಗೆ ಹಿಟ್ಟಿಟ್ಟಾದ್ರೆ ಅದು ಹುರುಳಿ ಸಂಗ್ಟಿಗೆ ಟೇಸ್ಟ್ ಕೊಡ್ತೈತಿ. ನೋಡಿರಿ, ಈ ರೀತಿ ಪುಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತತಿ. ಹುರುಳಿಕಾಳನ್ನು ನಾವೇನು ಹಿಟ್ಟು ಮಾಡಿ ಇಟ್ಕೊಂಡ್ವಲ್ರಿ, ಅದನ್ನು ಆರಾಮಾಗಿ 2-3 ತಿಂಗಳು ಇಟ್ಕೋಬೋದು ರೀ, ಏನು ತೊಂದರೆ ಇಲ್ಲ. ಈಗ 2 ಕಪ್ಪು ನೀರಿಗೆ 1/2 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳತತಿ. ಹಂಗೆ ಈಗ ಏನು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿ ಇಟ್ಕೊಂಡೇವಲ್ರಿ ಹುರುಳಿಕಾಳಿಂದು, ಅದನ್ನು ಅಷ್ಟು ಸೇರಿಸ್ಕೊಳತಿಲ್ಲ, ಜಸ್ಟ್ 2 ಚಮಚ ತೊಗೊಳತತಿ ರೀ ಅದ್ರಾಗಿಂದು. ಈಗ 2 ಚಮಚದಷ್ಟು ಹುರುಳಿ ಹಿಟ್ಟನ್ನು ತೊಗೊಂಡತಿ, ಗ್ಯಾಸ್ ಆನ್ ಮಾಡ್ದನ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸ್ಕೊಳತತಿ. ಯಾಕಂದ್ರೆ ನೀರು ಕುದಿ ಬಂದಮೇಲೆ ಹಿಟ್ಟು ಗಂಟು ಗಂಟು ಆಗಿಬಿಡ್ತೈತಿ. ಸೊ ಹಾಗಾಗಿ ಫಸ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗ್ತೈತೆ ರೀ. ಈಗ ಒಂದು 5-8 ನಿಮಿಷ ಮೀಡಿಯಂ ಉರಿ ಒಳಗೆ ಚೆನ್ನಾಗಿ ಕುದಿಸ್ಕೋಬೇಕು ರೀ. ಈ ಮಳೆ ಟೈಮ್ದಾಗ ಚಳಿ ಟೈಮ್ದಾಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಒಂದೊಂದು ಗ್ಲಾಸ್ ಮಾಡಿಕೊಟ್ರೆ ಅಗದಿ ಹೆಲ್ದಿ ಅಂತ ಹೇಳ್ಬೋದು ರೀ. ನೋಡಿರಿ, ಈಗ ಮೀಡಿಯಂ ಉರಿ ಒಳಗೆ 5 ನಿಮಿಷ ಕುದಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಕುದಿ ಬಂದತಿ. ಇಷ್ಟ ಇರಬೇಕು ರೀ, ಇದಕ್ಕಿಂತ ಗಟ್ಟಿ ಆದರೆ ಹುರುಳಿ ಸಂಗ್ಟಿ ಚಲೋ ಅನಿಸೋದಿಲ್ಲ, ಈ ಥರ ಕುಡಿಯೋ ಥರ ಇರಬೇಕು. ಹುರುಳಿ ಸಂಗ್ಟಿನ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೋಡಿರಿ, ಒಂದು 1/4 ಚಮಚದಷ್ಟು ಮೆಣಸಿನ ಪೌಡ್ರ್ ಹಾಕ್ಕೋಬೇಕು, ಯಾಕಂದರೆ ನೆಗಡಿಗೆ ಕೆಮ್ಮಿಗೆ ಭಾಳ ಚಲೋ ಅಂತ ಹೇಳ್ಬೋದು. ಇದ್ರೆ ನೀವು ಒಣ ಶುಂಠಿ ಪೌಡ್ರ್ ಕೂಡ ಸೇರಿಸ್ಕೋಬೋದು ರೀ, ಅದು ಕೂಡ ಭಾಳ ಚಲೋ. ಈಗ ಅದಾದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳತತಿ, ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಸೇರಿಸ್ಕೊಳತತಿ ರೀ, ಹಂಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಳತತಿ. ಅದಾದಮೇಲೆ ನೋಡಿರಿ, ಸ್ವಲ್ಪ ಹಾಲು ಸೇರಿಸ್ಕೊಳತತಿ 1/2 ಲೋಟದಷ್ಟು. ನಿಮಗೆ ಹಾಲು ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಈಗ ನೋಡಿರಿ, ಫೈನಲ್ಲಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹುರುಳಿ ಸಂಗ್ಟಿ ರೆಡಿ ಆದಂಗೆ. ಇದು ಹಳೆಯ ಸಾಂಪ್ರದಾಯಿಕ ಅಡುಗೆ ಒಳಗೆ ಒಂದಂತ ಹೇಳ್ಬೋದು ರೀ ಹುರುಳಿ ಸಂಗ್ಟಿ. ಬರ್ತಾ ಬರ್ತಾ ಇದನ್ನು ಹೆಚ್ಚಾಗಿ ಯಾರೂ ಮಾಡ್ತಾ ಇಲ್ಲ. ಏನೇ ಆದ್ರೂ ನಮ್ಮ ಹಳೆ ಅಡುಗೆಗಳನ್ನು ರುಚಿ ಅಂತ ಹೇಳ್ಬೋದು, ಮತ್ತು ನಮ್ಮ ಆರೋಗ್ಯಕ್ಕೂ ಚಲೋ ಅಂತ ಹೇಳ್ಬೋದು ರೀ. ಸೊ ಇವತ್ತಿನ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುರುಳಿ ಸಂಗ್ಟಿನ ನೋಡಿದ್ದೀರಿ, ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ನೀವು ಕೂಡ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.